ಕಾಂಗ್ರೆಸ್ ಜೆಡಿಎಸ್ ಪಕ್ಷೇತರ ಅಭ್ಯರ್ಥಿ ಘೋಷಣೆ ಬಿಜೆಪಿಯಿಂದ ಬಹುತೇಕ ನಾರಾಯಣಗೌಡ ಕ್ಯಾಂಡಿಡೇಟ್ ಫೇಕ್ಸ್ ದೇವರಾಜ್ ಕೈ ಹಿಡಿಯೋದರ ಹಿಂದೆ ರೇವಣ್ಣ ಪಾತ್ರ ಇದೆಯಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕೆಆರ್ಪೇಟೆ ಪಾಲಿಟಿಕ್ಸ್ ಪೇಟೆ ರಾಜಕಾರಣ ವರ್ಸಸ್ ತ್ರಿಕೋನ ಇರೋದು ಈ ಬಾರಿ ಚತುಷ್ಕೋನದ ಕಡೆ ನಾಯಕರು ಉಲ್ಟಾ ಪಲ್ಟಾ ಆಗಿದ್ದಾರೆ ಜೆ ಡಿ ಎಸ್ನ ದೇವರಾಜು ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದಾರೆ ಎಚ್ ಡಿ ಮಂಜು ಜೆ ಡಿ ಎಸ್ ಇಂದ ನಾರಾಯಣಗೌಡರು ಇನ್ನೂ ಅಧಿಕೃತವಾಗಿ ಕ್ಯಾಂಡಿಡೇಟ್ ಘೋಷಣೆ ಆಗಿಲ್ಲ ಬಿಜೆಪಿಲಿ ಒಳ್ಕೊಂಡ್ರು ಕಾಂಗ್ರೆಸ್ ಸೇರೇ ಬಿಟ್ಟರು ಕ್ಯಾಂಡೇಟ್ ಆಗ್ಬಿಟ್ರು ನಾವು ಟೈಮಲ್ಲಿ ಬಿ ಜೆ ಬಿಜೆಪಿ ಉಳ್ಕೊಂಡ್ರು ಅಮಿತ್ ಶಾ ಶಾವ್ರ ಮನವೊಲಿಸಿದ್ರಂತೆ ಅಂದ್ ಚಂದನಗೌಡ ಇಂಡಿಪೆಂಡೆಂಟ್ ಅಭ್ಯರ್ಥಿ ಈ ಪೇಟೆ ಕ್ಷೇತ್ರ ಮಂಡ್ಯ ಜಿಲ್ಲೆಯ ಕೆ ಪೇಟೆ ಕ್ಷೇತ್ರ ಒಂದು ರೀತಿಯ ರೋಚಕ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಮೂರು ನಡುವೆ ಹಣಾಣಿಯಲ್ಲಿ ನಾಲ್ಕನೇದಾಗಿ ಚಂದನಗೌಡ ಸ್ಪರ್ಧೆ ನಾರಾಯಣಗೌಡ ರೋಚಕ ಆಗಲ್ಲ ಬಿಜೆಪಿ ಇದ್ರೆ ಗೆಲ್ಲಕ್ಕಾಗಲ್ಲ ನಾನು ಅಂತ ಕಾಂಗ್ರೆಸ್ ಹೋಗಿ ಎಲ್ಲ ಗಂಟು ರೆಡಿ ಆಗಿದ್ರು ಮತ್ತೆ ಅಗೇನ್ ವಿಜಯೇಂದ್ರ ಆಗ ದೊಡ್ಡ ಜವಾಬ್ದಾರಿ ಸಿಕ್ತು ಅವರು ಮತ್ತೆ ಮಂಡ್ಯದಲ್ಲಿ ಹೋರಾಟ ಶುರು ಮಾಡಿದ್ರು ಅವ್ರ ಮತ್ತೆ ಕನ್ಫ್ಯೂಸ್ ಆದ್ರೆ ಏನಪ್ಪ ಕಥೆಂದ್ರೇನ್ ಆಪರೇಷನ್ ಅವತ್ ಅವ್ರ ಗೆಲ್ಸ್ಕೊಂಡಿದ್ದು ಅವ್ರೆಲ್ಲ ಬೈಲಕ್ಷನ್ ವಿಜಯ ಅಣ್ಣ ಇಲ್ಲೇ ಉಳ್ಕೊಂಡ್ರಲ್ಲ ಅಂದೇನಣ್ಣ ಅಣ್ಣ ಅನ್ಕೊಂಡ್ ಇವರು ಗೌಡ್ರು ಅಲ್ಲೇ ಉಳ್ಕೊಂಡ್ರಿಗೆ ಈಗ ನಾರಾಯಣಗೌಡರು ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ದೇವರಾಜ್ ಜೆಡಿಎಸ್ ಇಂದ ಮಂಜು ಆದ್ರೆ ಆ ದೇವರಾಜ್ ರೇವಣ್ಣ ಅವರ ಪಕ್ಕಾ ಶಿಕ್ಷೆ ಎಚ್ ಡಿ ಮಂಜು ಕುಮಾರಸ್ವಾಮಿ ಹ್ಯಾಂಡು ರೇವಣ್ಣವ್ರ ಪ್ರಾಬಲ್ಯ ಕೆಆರ್ ಪೇಟೇಲ್ ಇದೆ ಸ್ವಲ್ಪ ಹೌದು ಹಾಗಾಗಿ ದೇವರಾಜ್ ಬಂಡೇಳ ಕಾರಣ ರೇವಣ್ಣ ಅವರು ಹಾಗೆ ದೇವರಾಜ್ ಕಾಂಗ್ರೆಸ್ ಸೇರಕ್ಕೆ ಕಾರಣ ಅವರು ಕಾಂಗ್ರೆಸ್ ಇಂದ ಚುನಾವಣೆಗೆ ನಿಲ್ಲಿ ನಾನು ಗೆಲ್ಸಿನಿ ಅಂತ ಅವರು ಹೇಳೋರಂತೆ ಅವರೇ ಕಳ್ಸಿದ್ರಂತೆ ಅವರೇ ಆಪರೇಟ್ ಮಾಡ್ತಾವ್ರಂತೆ ಅಲ್ಲ ಈಗ ಅಷ್ಟಿದ್ರೆ ದೇವರಾಜ್ ಯಾಕೆ ಕೊಡ್ಸಿಲ್ಲ ಇವರು ಜೆಡಿಎಸ್ ಇಂದ ಏನ್ ನೀವ್ ಇದು ಕೆ ಆರ್ ಪೇಟೆ ಬಗ್ಗೆ ಹೇಳಿ ಆಸ್ನದ್ದೇ ಕೊಡ್ಸಕ್ ಆಯ್ತಲ್ಲ ಅವ್ರ ವೈಫ್ ಗೆ ರೇವಣ್ಣ ಅವರು ಬೇರೆ ಅಲ್ಲ ಹಾಸನದಲ್ಲೇ ಆಯ್ತಲ್ಲ ಕೆಆರ್ ಎಚ್ ಮಾಡ್ತಾರೆ ಮಂಜು ಮಂಜು ಪರವಾಗಿ ನಿಖಿಲ್ ಸೆಡ್ವಾಡ್ ನಿಂತವ್ರೈಕ್ ಚೇಂಜ್ ಮಾಡಿ ಅಂತ ಅವ್ರು ಆಗಲ್ಲ ಅಂತ ನಾನು ನಾಟ ತೋರಿಸಿ ಅಂತ ರೇವಣ್ಣ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಬರಕ್ ಕಾರಣನೇ ರೇವಣ್ಣ ಅಂತ ಮಾತಿದೆ ಆದ್ರೆ ನೇರವಾಗಿ ಪ್ರಚಾರ ಮಾಡಕ್ಕಾಗಲ್ಲ ಏನೋ ಹಣಕಾಸು ಅವು ಮಾಡ್ಕೊಂಡು ಮಾಡಬಹುದು ಬ್ಯಾಕ್ ಬ್ಯಾಕ್ ಎಲ್ಲಾ ರೀತಿಯ ರೀತಿಯ ಇದು ಜೆಡಿಎಸ್ ಜೆಡಿಎಸ್ ಕಾಳಗ ಇದು ಮಂಜು ವರ್ಷಸ್ ಅಂದ್ರೆ ಮಂಜು ವರ್ಸಸ್ ದೇವರಾಜು ಪಾರ್ಟಿ ಕಾಂಗ್ರೆಸ್ ವರ್ಸಸ್ ಬಿಜೆ ಜೆಡಿಎಸ್ ಇರಬಹುದು ಆದ್ರೂ ಜೆಡಿಎಸ್ ವರ್ಸಸ್ ಜೆಡಿಎಸ್ ವರ್ಸಸ್ ಬಿಜೆಪಿ ವರ್ಸಸ್ ಚಂದನಗೌಡ 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 ನೂರಾರು ಸಾವಿರಾರು ಜನರ ಮನಸ್ಸನ್ನ ಮುಟ್ಟಿದ್ದಾರೆ ಮತ ದಾನವಾದರೆ ಓಕೆ ಮತ ಮಾರಾಟವಾದ್ರೆ ಕಷ್ಟ ನಾವು ಇಲ್ಲ ಕೆಆರ್ ಪೇಟೆಗೆ ಹೋಗಿ ಸಂದರ್ಶನ ಮಾಡ್ತೀನಿ ಆತ ಅಲ್ಲಿ ಇಲ್ಲಿಗೆ ಬರೋದು ಒಂದಿನ ವೇಸ್ಟ್ ಆಗತ್ತೆ ಅವ್ನ್ ಡೀಸೆಲ್ ಅವೆಲ್ಲ ಖರ್ಚು ನೈತಿಕ ರಾಜಕಾರಣ ಮಾಡಕ್ ಹೋಗ್ತಿರೋ ನಾವು ಒಂದ್ ಹೋಗ್ಬಿಟ್ಟೆಲ್ಲ ಇಂಟ್ರೂ ಮಾಡ್ಕೊಡೋಣ ದಿನ ಆಯ್ತು ಮನೆ ಕಲಾ ಮಾಧ್ಯಮದವರೆಲ್ಲ ಇಂಟ್ರೂ ಮಾಡಿದಾರೆ ಅವ್ರ ಮನೆನಲ್ಲೇ ಸೊ ಹೋಗಿ ಸಂದರ್ಶನ ಮಾಡೋಣ ಸೊ ಕೆಆರ್ ಪೇಟೆಯಲ್ಲಿ ಜೆಡಿಎಸ್ ಜೆಡಿಎಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಎಲ್ಲಿ ಅಂತ ಕೇಳ್ಬೇಡಿ ಕಾಂಗ್ರೆಸ್ ದೇವರಾಜ್ ಬಟ್ ಅವ್ರೆ ಬಲ ದೇವರಾಜ್ ಅವರ ಮೂಲ ದೇವರಾಜ್ ಅವರ ಬಲ ಎಲ್ಲವೂ ಜೆಡಿಎಸ್ ನ ರೇವಣ್ಣ ಅಂತಿದೆ ನೋಡೋಣ ಏನಾಗತ್ತೆ ಶಕ್ ನಿಮ್ಮ ಪ್ರಕಾರ ದೇವರಾಜ್ ವರ್ಸಸ್ ಮಂಜು ವರ್ಸಸ್ ನಾರಾಯಣಗೌಡ ವರ್ಸಸ್ ಚಂದನ್ ಗೌಡ ಏನ್ ಕತೆ ಕಾಮೆಂಟ್ ಮಾಡಿ ತಿಳಿಸಿ ಯಾರಾಗ್ತಾರೆ ಕೆರ್ಪೇಟೆ ಎಮ್ ಎಲ್ ಎ ನೀವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ಜೊತೆಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರಿಗಿರ್ತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೋಡ್ತಿರೋರು ಬೇರೆ ಕ್ಷೇತ್ರದವರಾದ್ರೆ ನಮ್ಮದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕೆ ಆರ್ ಪೇಟೆ ವಿಚಾರಕ್ಕೆ ಈಗಾಗಲೇ ನಾಲ್ಕು ಜನ ಹೇಳಿದ್ವಿ ನಾವು ನಾರಾಯಣಗೌಡರು ಬಿ ಜೆ ಪಿಯಿಂದ ದೇವರಾಜ್ ಕಾಂಗ್ರೆಸ್ನಿಂದ ಮಂಜು ಜೆ ಡಿ ಎಸ್ನಿಂದ ಪಕ್ಷೇತರ ಅಭ್ಯರ್ಥಿ ಚಂದನ್ ಗೌಡ ಸೊ ಯಾರು ಈ ನಾಲ್ಕು ಜನದಲ್ಲಿ ಬೆಸ್ಟು ಯಾರು ಉತ್ತಮರು ಯಾರಿಗೆ ಯೋಗ್ಯತೆ ಇದೆ ಯಾರು ಅರ್ಹರಿದ್ದಾರೆ ವಿಧಾನಸೌಧಕ್ಕೆ ಹೋಗಕ್ಕೆ ನೋಡಿ ನೀವು ಓಟ್ ಹಾಕೋಕ್ಕೆ ಮುಂಚೆ ಯಾರಪ್ಪ ಬೆಸ್ಟು ಯಾರು ಒಳ್ಳೆಯವರಿದ್ದಾರೆ ಯಾರು ನಮ್ಮ ಕ್ಷೇತ್ರವನ್ನು ಉದ್ಧಾರ ಮಾಡ್ತಾರೆ ನಿಮಗೆ ನಂಬಿಕೆ ಇದೆ ಅನಿಸ್ಬೇಕು ಇಂಥವ್ರಿಗೆ ಓಟ್ ಹಾಕಿದ್ರೆ ನಾಳೆ ನಮ್ಗೆ ಏನಾದ್ರೂ ಪ್ರಯೋಜನ ಆಗ್ಬೇಕಪ್ಪ ಅಂತ ಅಂಥವ್ರಿಗೆ ಓಟ್ ಹಾಕಿ ಸೊ ನಿಮ್ಮ ಅಮೂಲ್ಯವಾದ ಮಾತಾಡ ಚಲಾವಣೆ ಮಾಡಿ ಒಳ್ಳೆಯವ್ರಿಗೋಸ್ಕರ ಇದು ಕರ್ನಾಟಕ ಟಿ ವಿಯ ಕಳಕಳಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಪಕ್ಷ ನೋಡಬೇಡಿ ಯೋಗ್ಯತೆ ಇರೋರಿಗೆ ಓಟ್ ಹಾಕಿ ಯಾರು ಲೂಟಿ ಕೋರರು ಯಾರು ಭ್ರಷ್ಟಾಚಾರ ಮಾಡ್ತಾರೆ ಯಾರು ದಗಾಕೋರ್ತನ ಮಾಡ್ತಾರೆ ಎಮ್ ಎಲ್ ಎ ಆಗ್ಬಿಟ್ಟು ಯಾರು ಶೋಕಿ ಮಾಡ್ತಾರೆ ಸೇವೆ ಮಾಡಿದೆ ಅಂಥವ್ರಿಗೆ ಅವಕಾಶ ಕೊಡಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ